ಸರ್ಕಾರಿ ಸೇವೆ ಎಲ್ಲರಿಗೂ ತಲುಪುವಂತೆ ಕರ್ತವ್ಯ ನಿರ್ವಹಿಸಬೇಕು. ನಿಷ್ಠೆ, ಕರ್ತವ್ಯ ಪ್ರಜ್ಞೆ, ಪ್ರಾಮಾಣಿಕತೆ ಮೈಗೂಡಿಸಿಕೊಂಡು ಇತರರಿಗೆ ಮಾದರಿಯಾಗಬೇಕು. ಸೇವಾವಧಿ ಆತ್ಮತೃಪ್ತಿ ತಂದಿದೆ ಎಂದು ಲೋಕೋಪಯೋಗಿ ಇಲಾಖೆ ಚಿಕ್ಕೋಡಿ ವಿಭಾಗದ ಕಾರ್ಯಕಾರಿ ಅಭಿಯಂತರರು ವಿ ಎನ್ ಪಾಟೀಲ್ ಹೇಳಿದರು. ಚಿಕ್ಕೋಡಿಯಲ್ಲಿ ಸೋಮವಾರ ಸೇವಾ ನಿವೃತ್ತ ಪ್ರಯುಕ್ತ ಏರ್ಪಡಿಸಿದ ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಹೊಸ ಪೀಳಿಗೆಗೆ ಆದರ್ಶರಾಗಬೇಕು ಎಂದು ಹೇಳಿದರು. ಸರ್ಕಾರಿ ಸೇವೆಯಲ್ಲಿ ಪದೋನ್ನತಿ ನಿವೃತ್ತಿ ಸಹಜ ಪ್ರಕ್ರಿಯೆಯಾಗಿದೆ. ಇದೀಗ ನಿವೃತ್ತಿ ಹೊಂದಿದ್ರೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಸಾರ್ವಜನಿಕ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದರು. ನನ್ನ ಜೀವನದಾಗ ಈಗ ಆಲ್ಮೋಸ್ಟ್ 25 ವರ್ಷ ತನಕ ಜೀವನದಾಗ ಲಗ್ನ ಆಗಿ ಒಂದು ಸೆಟ್ಲ್ ಆಗಿರ್ತದೆ. 25-40 ವರ್ಷ ಸಾಮಾನ್ಯವಾಗಿ ಯಾರ ಜೀವನದಾಗ ರುಟೀನ್ ಇರ್ತದೆ, ಚೇಂಜಸ್ ಕಡಿಮೆ ಇರ್ತಾವ. ಬಟ್ 45 ವರ್ಷ ಆದ್ಮೇಲೆ ನಾನು ನಿಮ್ಮಲ್ಲೇ ಬಂದೆ, ಆ ಟೈಮ್ ಬಂದೆ, ನಮ್ಮ ಕಷ್ಟ ಸುಖ ಅಂದ್ರೆ ನಮ್ಮ ತಂದೆ ತಾಯಿಯವರೆಲ್ಲ ತಿಳ್ಕೊಂಡ್ರು. ನನ್ನ ಮಕ್ಕಳು ಲಗ್ನ ಮಾಡಿದೆ, ಎಲ್ಲದರಿಗೂ ನೀವು ಭಾಗಿಯಾಗಿರಿ, ಅದು ನನ್ನ ಹೆಮ್ಮೆ ಅಂತ ಹೇಳ್ತೇನೆ. ನಿಮ್ಮ ಸಪೋರ್ಟಿಂದನ ನಾನು ಇವತ್ತು ಇಲ್ಲಿ ನಿಲ್ಲಕ್ಕಾಗ್ತದೆ. ಬಟ್ ಒಂದು ನಿಮ್ಮ ಗುತ್ತಿಗೆದಾರಕ್ಕೆ ನನಗೆ ಏನು ಹೆಮ್ಮೆ ಅನ್ನಂಥದ್ದು ಅಂತಂದ್ರೆ, ಈಗ ನಮ್ಮಲ್ಲಿ ಸುಮಾರು LOC ಒಂದು ಪೆಂಡಿಂಗ್ ಬಿಲ್ ಒಂದು 300 ಕೋಟಿ 200 ಕೋಟಿ ಹಂಗೆ ಇದ್ದಾಗ ಬಹಳ ನನಗೆ 20 ಕೋಟಿ ಬರ್ತಿತ್ತು. ನಾ 20 ಕೋಟಿ ಯಾರಿಗೆ ಕೊಡಲಿ? ನಿಮ್ಗೆ ಹರ ಅನಿಸಿದ್ದೆ, ಬಹಳಷ್ಟು ಮಂದಿ ಅನಿಸಿತ್ತು, ಏ ನನಗೆ ಕಡಿಮೆ ಕೊಟ್ಟಾರ ಅಂತ ಹೇಳಿ. ನಾನು ಯಾರಿಗೂ ಕಡಿಮೆ ಕೊಟ್ಟಿಲ್ಲ, ಯಾರಿಗೂ ಹೆಚ್ಚು ಕೊಟ್ಟಿಲ್ಲ, ಎಲ್ಲರನ್ನೂ ಒಂದೇ ರೀತಿಯಿಂದ ನೋಡ್ಕೊಂಡೀನಿ ಅನ್ನೋದು ನನ್ನ ಭಾವನೆ. ಮತ್ತೆ ಯಾವತ್ತೂ ನಾನು ಯಾರಿಗೂ ಕೆಟ್ಟ ಮಾತಾಡಿಲ್ಲ. ಬಹಳಷ್ಟು ಸಿಕ್ಕಿದೆ ಅಂತ ನನ್ನ ಮೇಲೆ ಬಂದ್ರೆ, ಏ ಬಾ ಸೌಕಾರ ಅಂತ ಹೇಳ್ತಿದ್ದೆ. ನಿಮ್ಮನ್ನ ಎಲ್ಲೂ ಸಿಕ್ಕ ಕೊಡ್ಲಿಲ್ಲ ಅಂದ್ರೂ ಸೌಕಾರ ಅಂತ ನನ್ನ ಬಾಯವಾದ ಮಾಡೇನಿ ಅಂತ ನನ್ನ ಅನ್ಸಿಕೆ. ಯಾವತ್ತೂ ನೋಡ್ರಿ ನನ್ನ ಯಾರಿಗೂ ಆಗ್ಲಿ, ನಂದ್ರೆ ನನ್ನ ಬಾಯಾಗ ಯಾರೋ ಬಂದ್ರು ಸೌಕಾರ ಅಂತ ಹೇಳ್ತಿದ್ದೆ. ನನಗೆ ಅಂತಿದ್ರು, ಏ ನಾವು ಸೌಕಾರ ಇಲ್ರಿ, ನಾ ಬಡವ್ರಿ. ಓ ನೀ ಬಡವ್ರು ಇರ್ಬೋದು, ನೀ ಬಂದ್ ನನ್ ಸೌಕಾರ ಅಂತ ಹೇಳ್ತಿದ್ದೆ ನಾನು. ಆಮೇಲೆ ಎರಡನೇ ವಿಷಯಕ್ಕೆ, ನಾ ಯಾರಿಗೆ ಚಲೋ ಮಾಡಿದ್ರ ಗೋವಾ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಿದ್ದೆ. ಗೋವಾಕ್ಕೆ ಯಾಕೆ ಕರ್ಕೊಂಡು ಹೋಗ್ತಿದ್ದೆ ಅನ್ನೋದು ಇವತ್ತು ವಿಚಾರ ಹೇಳ್ತೀನಿ ಕೇಳ್ರಿ. ನಾ ಫಸ್ಟ್ ಲಗ್ನ ಆದ್ಮೇಲೆ ಮಕ್ಕಳು ಹುಟ್ಟಿದ್ಮೇಲೆ ಫಸ್ಟ್ ನನ್ನ ಮಕ್ಕಳನ್ನ ಕರ್ಕೊಂಡು ಗೋವಾಕ್ ಹೋದೆ. ಅಲ್ಲಿ ಅದು ಹೋಟೆಲ್ ಹಿಂಗಿತ್ತಲ್ಲ, ಅಲ್ಲಿ ನಾನ್ ವೆಜ್ ವೆಜ್ ಮಿಕ್ಸ್ ಇತ್ತು. ನಮ್ಮನೆ ಇಲ್ಲೇ ಕರ್ಕೊಂಡ್ ಬಂದಿರಿ ಅಂತಂದ್ರು. ನೆಕ್ಸ್ಟ್ ಬೀಚ್ ಕರ್ಕೊಂಡು ಹೋದೆ. ಬೀಚ್ ಒಳಗೆ ಮೀನಾ ವಾಸನೆ ನೋಡಿದ್ರೆ, ಏ ನಮ್ಗೇನಿಲ್ಲಿ ಬರ್ಬೇಕಿಲ್ರಿ, ಲಘು ಹೋಗೋಣ ನಡ್ರಿ ಅಂತ ಹೇಳಿದ್ರೆ. ಅವಾಗಿನ ಕಾಲದಾಗ ವೆಜಿಟೇರಿಯನ್ ಹೋಟೆಲ್ ಹೋದಾಗ ಇದ್ದಿಲ್ಲ. ಹುಡುಕಿಯಾಡಿ ಒಂದು ಕಾಮತ್ ಹೋಟೆಲ್ ಊಟ ಮಾಡಿ 2 ದಿವಸ ಇರ್ಬೇಕಂದ್ರೆ ಅವತ್ತು ಸಂಜೆ ಒಳಗೆ ಬಂದ್ವಿ. ಅವತ್ತಿಂದ ನಮ್ಮನೆ ಏನಂತಿದ್ದೆ ಅಂದ್ರೆ, ನಾನು ನಿಮ್ಗೆ ಗೋವಾ ಕರ್ಕೊಂಡು ಹೋಗ್ತೀನಿ ಅಂತಿದ್ದೆ. ಬಟ್ ಈ ಕಾಲ ಬದಲಾಗಿದ್ದ ನಮ್ಮ ಮಕ್ಕಳೇ ನಾನು ಗೋವಾಕ ಕರ್ಕೊಂಡು ಹೋಗ್ರಿ ಅಂತಾರ, ಆ ಮಾತು ಬೇರೆ. ಬಟ್ ಅವಾಗಿನ ಕಾಲ ಮಕ್ಕಳು ಸಣ್ಣವರಿದ್ದಾಗ ಗೋವಾಕ್ಕೆ ಹೋಗ್ತಾ ಇರಲಿಲ್ಲ. ಆ ಘಟನೆಯಿಂದ ನಾ ಗೋವಾ ನಿಮ್ಗೂ ಎಲ್ಲರಿಗೂ ನಾ ಕಾಮನ್ ಆಗಿ ಹೇಳ್ತಿದ್ದೆ, ಏ ನಾನು ಏನಾದ್ರು ಒಂದು ಚಲೋ ಕೆಲಸ ಮಾಡಿದ್ರು ಪೇಮೆಂಟ್ ಕೊಟ್ಟರಾಗಲಿ, ಆಫೀಸಾಗಿ ಏನಾರು ಹೆಲ್ಪ್ ಮಾಡಿದ್ರೆ, ಏ ನಾನು ಗೋವಾ ಕರ್ಕೊಂಡು ಹೋಗಿ ನಿಮ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ನಾನು ಒಂದು ದಿವಸ ಗೋವಾ ಹೋಗಲಿಲ್ಲ, ಗೋವಾ ಇಲ್ಲಿ ಬರಲಿಲ್ಲ. ಈ ವೇಳೆ ನಿವೃತ್ತರಾದ ವಿ ಎನ್ ಪಾಟೀಲ್ ದಂಪತಿ, ಎಇ ಬಿಬಿ ಬೇಡಕ್ಕಿ ಹಾಳೆ ದಂಪತಿ ಅವರನ್ನು ಸನ್ಮಾನಿಸಲಾಯಿತು. ಇನ್ನೋರ್ವ ಸನ್ಮಾನಿತ ಅಧಿಕಾರಿ ಬಿಬಿ ಬೇಡಕ್ಕಿ ಹಾಳೆ ಮಾತನಾಡಿ, ಚಿಕ್ಕೋಡಿ ಹಾಗೂ ಚಿಕ್ಕೋಡಿ ವಿಭಾಗದಲ್ಲಿ ಅನೇಕ ಕಡೆಯಲ್ಲಿ ಸೇವೆ ಸಲ್ಲಿಸಿದ್ದು, ತಮ್ಮ ಸೇವಾವಧಿಯಲ್ಲಿ ಸಹಕಾರ ನೀಡಿದ ಅಧಿಕಾರಿ ಹಾಗೂ ಗುತ್ತಿಗೆದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ನಾನು ಇವತ್ತು 40 ವರ್ಷ 12 ದಿನಗಳವರೆಗೆ ಸರ್ಕಾರಿ ಸೇವೆಯನ್ನು ಮಾಡಿ ಇವತ್ತು ಸಂತೃಪ್ತಿಯಿಂದ ನಿವೃತ್ತಿಯಾಗುತ್ತಿದ್ದೇನೆ. ಈ ಒಂದು 40 ವರ್ಷಗಳ ಸುದೀರ್ಘವಾದ ನಾನು ಹುಟ್ಟಿ ಬೆಳೆದಿದ್ದು ಧಾರ್ಮಿಕ ನೆಲೆಯನ್ನು ಹೊಂದಿರುವ ಭೋಜ ಗ್ರಾಮದಲ್ಲಿ, ನನ್ನ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಭೋಜ ಗ್ರಾಮದಲ್ಲಿ ಆಯಿತು. ಮಾಧ್ಯಮಿಕ ಶಿಕ್ಷಣ ಮುಗಿದ ನಂತರ SSLC ಮುಗಿದ ನಂತರ ನಾನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ಅಡ್ಮಿಷನ್ ಪಡೆದು ರಾಜ್ಯಕ್ಕೆ ಪ್ರಥಮರಾಗಿ ಪಡೆದು ನಾನು ಪಾಸಾಗಿ, ಅದೇ ತಾನೇ ನಮ್ಮ ಎಕ್ಸಾಮ್ ಮುಗಿದಿತ್ತು, ಇನ್ನೂ ರಿಸಲ್ಟ್ ಆಗಿದ್ದಿಲ್ಲ. KPSCದಿಂದ ಜೂನಿಯರ್ ಇನರ್ ಕೋರ್ಸಿಗೆ ಕನ್ಫರ್ಮ್ ಮಾಡಿದ್ರು. ನಾವು ನಮ್ಮ ಕಾಲೇಜ್ ವತಿಯಿಂದ ಆ ಅವಧಿಯನ್ನು ನಾವು ವಿಸ್ತರಣೆ ಮಾಡಿ ನಾವು ಅಪ್ಲೈ ಮಾಡಿ ಜೂನಿಯರ್ ಇಂಜಿನಿಯರ್ ಅಂತ ಅಪಾಯಿಂಟ್ಮೆಂಟ್ ಆಯಿತು. ನಾನು ಅಪಾಯಿಂಟ್ಮೆಂಟ್ ಆದ ನಂತರ, ಆಗಾಗಲೇ ನಾನು ಡಿಪ್ಲೊಮಾ ಮುಗಿಸಿ 1 ವರ್ಷ ಆಗಿತ್ತು, ನೌಕರಿ ಸೇರಿ ಆಗಿತ್ತು, ನನಗೆ ಸರ್ಕಲ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ BE admission ದೊರಕಿತ್ತು. ಬಟ್ ನಮ್ಮ ಆ ಕಾಲದಲ್ಲಿ ಡಿಪ್ಲೊಮಾ ಆದವರಿಗೆ 2 ವರ್ಷದವರೆಗೆ ಅಡ್ಮಿಷನ್ ಇರಲಿಲ್ಲ.
ಹೀಗಾಗಿ ನಾನು ಈಗಾಗಲೇ ಒಂದು ವರ್ಷಕ್ಕೆ ಪುನಃ ಪಾಸ್ ಆಗಿ ಒಂದು ವರ್ಷ ಆಗಿತ್ತು. ಮತ್ತೊಂದು ವರ್ಷ ನನ್ನ ನೌಕರಿನೂ ಆಗಿತ್ತು. ಎರಡು ವರ್ಷ ಲಾಸ್ ಆಗೋದ್ರಿಂದ ಬಿ ಅಡ್ಮಿಷನ್ ನಿರಾಕರಿಸಿ ನನ್ನ ಹಿರಿಯ ಇಂಜಿನಿಯರ್ ಅವರ ಒಂದು ಮಾರ್ಗದರ್ಶನದಂತೆ ನಾನು ಸರ್ವೀಸ್ನಲ್ಲಿ ಕಂಟಿನ್ಯೂ ಮಾಡೋದನ್ನು ನಿರ್ಧರಿಸಿ ಎಕ್ಸ್ಟರ್ನಲ್ ಆಗಿ ಇಎಂಐ ಅನ್ನು ನಾನು 1988ರಲ್ಲಿ ಪೂರ್ಣಗೊಳಿಸಿದನು. ಅದರಂತೆ ನಾನು ನನ್ನ ಹೆಚ್ಚಿನ ಸೇವಾವಧಿಯನ್ನು 7 ವರ್ಷಗಳ ಕಾಲ ಪಿ ಡಬ್ಲ್ಯೂ ಡಿ ಡಿವಿಜನ್ ಆಫೀಸ್ ಚಿಕ್ಕೋಡಿಯಲ್ಲಿ ಮಾಡಿ ನಂತರ 24 ವರ್ಷಗಳ ಕಾಲ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಚಿಕ್ಕೋಡಿಯಲ್ಲಿ ಮಾಡಿರುವೆನು. ತದನಂತರ ನನಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ಪ್ರಮೋಷನ್ ಆದ ನಂತರ ನಾನು ನಗರಸಭೆ ನಿಪ್ಪಾನಲ್ಲಿ 7 ವರ್ಷ, ತದನಂತರ 7 ವರ್ಷ ಲೋಕೋಪಯೋಗಿ ಉಪವಿಭಾಗ ರಾಯಭಾಗದಲ್ಲಿ, ನಂತರ ಈ 5 ವರ್ಷಗಳವರೆಗೆ ಲೋಕೋಪಯೋಗಿ ಉಪವಿಭಾಗ ಚಿಕ್ಕೋಡಿಯಲ್ಲಿ ನಾನು ಕೆಲಸ ನಿರ್ವಹಿಸಿದ್ದೇನೆ. ಲೋಕೋಪಯೋಗಿ ವೃತ್ತ ಅಧೀಕ್ಷಕ ಅಭಿಯಂತರ ಅರುಣ್ ಕುಮಾರ್ ಪಾಟೀಲ್ ಇಇ ಸುನಿಲ್ ಕುಮಾರ್ ಮಾತನಾಡಿದ್ರು. ಅಂದ್ರೆ ಅವರು ಒಂದು ಆತ್ಮೀಯತೆ, ಅವರು ನನ್ನ ಒಡನಾಟ 2014ರಿಂದ, ಬೇಡಿಕೆಡವರ ಒಡನಾಟ ಸದನ 30 ವರ್ಷದಿಂದ. ಬೇರ್ಪಟ್ಲವ್ರು ನಾನಂದ್ರೆ ಚಿಕ್ಕೋಡಿಗೆ ಬಂದ್ಮೇಲೆ ಬೇರ್ಪಟ್ಲವ್ರು ಪರಿಚಯ ಆಗಿದ್ದು. ಬಟ್ ತುಂಬಾ ಆತ್ಮೀಯತೆ ಸ್ವಭಾವ ಅವರು, ಎಲ್ಲದರಲ್ಲೂ ಅವ್ರು ಜೋರ್ ಮಾಡೋರು. ಏ ನೀನ್ ಸ್ವಲ್ಪ ಬಹಳ ಇದನ್ನ ಮಾಡ್ತೀಯ, ರ್ಯಾಶ್ ಆಗ್ತಿ, ಹಾಗೆ ಮಾಡೋದು. ಅದಕ್ಕೆ ಅವ್ರ ಹತ್ರ ಕರೆಯೋದು ಬಹಳ ಇದೆ ನಾನು. ಅವ್ರ ಹತ್ರನೂ ಬೇಡಿಕೆಡವ್ರ ಹತ್ರ ಬೇಡಿಕೆಡವ್ರಂದ್ರೆ, ಮುಂಚೆ ನಾವು ಸರ್ವಿಸ್ ಅಲ್ಲಿ ಇದ್ದಾಗ ನಾನು ಬೇರೆ ಕಡೆಗಿದ್ದೆ. ಅವಾಗ ಎಲ್ಲರೂ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾತಾಡೋರು, ಏನಪ್ಪ ಅಂದ್ರೆ 3 ಜನ ಇದ್ದಲ್ಲಿ ನೀವೆಲ್ಲ ಸರ್ವಿಸ್ಗೆ ಹೋಗ್ಬೇಡ್ರಪ್ಪ ಯಾರ್ಯಾರು ಅಂತ ಕೇಳಿದ್ರೆ, ಒಂದು ಬೇಡಿಕೆಡೆ, ಇನ್ನೊಬ್ರು ಪ್ರಸಾದ್ ಅಂತೇಳಿ ಅವರು ಸರ್ ರಿಟೈರ್ಡ್ ಆಗಿದ್ದಾರೆ, ಇನ್ನೊಬ್ರು ನನ್ನ ಬ್ರದರ್ ರಾಸ ಬಳಲ್ ಅವರು. ಅವ್ರು 3 ಇದ್ರಲ್ಲಿ ನೀವು ಯಾರು ಸಕ್ಸಸ್ ಆಗಲ್ಲ, ಆ ಸ್ಥಾನಕ್ಕೆ ನೀವು ಹೋಗ್ಬಿಡಿ ಅಸೆಂಬ್ಲಿ ಜನಿಗೆ ಅಂತ ಹೇಳಿ ಸಜೆಷನ್. ಸೊ ಆ ರೀತಿ ಬೇಡಿಕೆಡ ವರ್ಕಾಲಿ. ಆಕ್ಚುಲಿ ನಾವು ಎಲ್ಲ, ನಾನು ಕೂಡ ಅದು ಬಂದ ಅಗಸ್ಟ್ನಲ್ಲಿ ಬಂದಿದ್ದರೆ ಎಲ್ಲ ಅಬ್ಸರ್ವ್ ಮಾಡುವಂಥ ಗುಣಗಳೇ ಅವ್ರ ಮೇನ್ ದಕ್ಷತೆ, ಲೀಡರ್ಶಿಪ್ ಕ್ವಾಲಿಟಿ ಅಂತೆಲ್ಲ ಅದು ಭಾಳ ಅಷ್ಟದೆ. ಅದರಿಂದನೇ ಈ ನಿಮ್ಮ ಚಿಕ್ಕೋಡಿ ಡಿವಿಷನ್ ನಂಬರ್ 1 ಸ್ಥಾನದಲ್ಲಿದೆ. ನಾನು ಅದೇ ಎಸ್ ಸಿ ಆಗಿ ಹೇಳ್ತೀನಿ, ನಿಮ್ಮ ಚಿಕ್ಕೋಡಿ ಡಿವಿಷನ್ ಯಾಕೆ ನಂಬರ್ 1 ಸ್ಥಾನದಲ್ಲಿ ಅದ ಅಂದರೆ ಅವ್ರ ಅದ್ರ ಲೀಡರ್ಶಿಪ್ ಕ್ವಾಲಿಟಿ ಮೇನ್. ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಅದು ಆರ್ಥಿಕ ಕೆಲಸ, ಅದು ಮುಖ್ಯ ಅದ. ಹೇಳೋದು ಯಾವ ರೀತಿ ಇರಬೇಕಂದ್ರೆ ನಾವು ಆ ರೀತಿ ನಡ್ಕೊಂಡಾಗ ಹೇಳ್ದ ಕೇಳ್ತಾರೆ. ಯಾವುದೋ ಒಂದು ನೋಡ್ಬೇಕು ನೀವು ಲೀಡರ್ಶಿಪ್ ಅಂದರೆ, ಈಗ ನಾವು ನೋಡ್ಬೇಕು ಮೊದಲ ಕರೋನಾದಲ್ಲಿ ನೋಡ್ಬೋದಾಗಿತ್ತು, ಪ್ರಧಾನ ಮಂತ್ರಿ ಬಂದು ಎಲ್ಲರೂ ಕ್ಲಾಪ್ ಹಾಕ್ಬೇಕಂದ್ರೆ ಇಡೀ ದೇಶ ಕ್ಲಾಪ್ ಹಾಕ್ಬಿಡ್ತಿತ್ತು. ಯಾಕೆ ಅಷ್ಟೊಂದು ದಕ್ಷತೆಯಿಂದ ಅವರು ಇದ್ರು. ಆ ರೀತಿ ಲೀಡರ್ಶಿಪ್ ಕ್ವಾಲಿಟಿ ಇದ್ದಾಗ ಎಲ್ಲರೂ ಕೇಳ್ತಾರೆ. ಅದೇ ರೀತಿ ನಮ್ಮ ಬಿ ಎನ್ ಪಾಟೀಲ್ರಲ್ಲಿ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇತ್ತು, ಅದಕ್ಕೆ ಎಲ್ಲರೂ ಕೇಳಿ ನಿಮ್ಮ ಚಿಕ್ಕೋಡಿ ಡಿವಿಷನನ್ನು ನಂಬರ್ 1 ಸ್ಥಾನದಲ್ಲಿ ನೀವು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಮಾರಂಭದಲ್ಲಿ ಗುತ್ತಿಗೆದಾರರಾದ ಮಹಾವೀರ ಮೋಹಿತೆ, ಬಸವರಾಜ್ ಮಠಗಾರ, ಎಸ್ ಪಿ ಅವತಾಡೆ, ಮಲ್ಲಪ್ಪ ಬಿಸಿರುಟ್ಟಿ, ಪ್ರಕಾಶ್ ವಂಟಮುತ್ತೆ, ಪಿ ಆರ್ ನಂದಗಾವಿ, ಗುಲಾಬ್ ಜಾಮಾದಾರ್, ವಿಜಯ್ ಮಾಂಜರೇಕರ್, ರವಿ ಮಾಳಿ, ಮುಲ್ಲಾ ಚಿಕ್ಕೋಡಿ ಹುಕ್ಕೇರಿ ಅಥಣಿ ರಾಯಭಾಗದಿಂದ ನೂರಾರು ಸಂಖ್ಯೆಯಲ್ಲಿ ಗುತ್ತಿಗೆದಾರರು, ಅಭಿಮಾನಿಗಳು, ಕುಟುಂಬ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಬೆಳಗಾವಿ ಜಿಲ್ಲಾ ಯುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಎಂ ಕೆ ಮುಲ್ಲಾ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು.